ಫ್ರೆಂಡ್ಸ್, ನೀವೇನಾದರೂ 2-10,000 ರೂಪಾಯಿಗೆ ಒಂದು ಬೆಸ್ಟ್ ಫೋನ್ನ ಹುಡುಕ್ತಿದ್ದೀರಾ ಅಂದರೆ ಅದು ನನ್ನ ಪ್ರಕಾರ ರಿಯಲ್ಮಿ C3 ಅಂತ ಇಷ್ಟಪಡ್ತಾ ಇದ್ದೀನಿ. ಮೊದಲಿಗೆ 7,000 ರೂಪಾಯಿಗೆ 10-11,000 ರೂಪಾಯಿಲಿ ಒಂದು ಫೋನ್ಸ್ಗಳ ಪ್ರೊಸೆಸರ್ ಇದೆ, ಅದನ್ನು ಇದು ಆರಾಮಾಗಿ ಬೀಟ್ ಮಾಡುತ್ತೆ. ಅಷ್ಟೊಂದು ಹೆವಿ ಪವರ್ಫುಲ್ ಪ್ರೊಸೆಸರ್ನ ಈ ಫೋನ್ ಒಳಗೊಂಡು ಬಂದಿದೆ. ಹಾಗಾದರೆ ನಾನು ಈ ಫೋನ್ನ ಏನಕ್ಕೆ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಆನ್ ಪೇಪರ್ ಸ್ಪೆಸಿಫಿಕೇಷನ್ ಓದೋದಕ್ಕಿಂತ ಈ ಫೋನ್ ನಾನು ಕಳೆದ 2-3 ದಿವಸಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಫೋನ್ ನಿಜವಾಗ್ಲೂ ನನಗೆ ಹೇಗೆ ಅನಿಸ್ತು, ನಾನು ಇದರಲ್ಲಿ ಪಬ್ಜಿ ಆಡಿದ್ದೀನಿ, ಬ್ಯಾಟ್ರಿ ಎಲ್ಲ ನೋಡಿದ್ದೀನಿ, ಇನ್ನು ಕ್ಯಾಮ್ರಾ ಚೆಕ್ ಮಾಡಿದ್ದೀನಿ, ಡಿಸ್ಪ್ಲೇ ತುಂಬ ವೀಡಿಯೋಗಳನ್ನ ಕೂಡ ನೋಡಿದ್ದೀನಿ. ಟ್ರಸ್ಟ್ ಮೀ, ನಾನು ಈ ಫೋನ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಏನಕ್ಕೆ ಇದನ್ನೇ ಕೊಂಡ್ಕೊಳ್ಬೇಕಂತ ಖಂಡಿತ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಹೊಸದಾಗಿ ಬಂದಿದ್ರಂದರೆ ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರಿಗೆ ಲೈಕ್ಸ್ಗಳ ಮುಖಾಂತರ ನಿಮ್ಮ ಪ್ರೀತಿ ಸಪೋರ್ಟ್ ಇರಲಿ. ಫ್ರೆಂಡ್ಸ್, ಮೊದಲನೇದಾಗಿ ಈ ಸ್ಮಾರ್ಟ್ಫೋನ ನಾನು ಯಾವಾಗ ಕೈಯಲ್ಲಿ ಇಟ್ಕೊಂಡೆ ಆವಾಗ ಈ ಸ್ಮಾರ್ಟ್ಫೋನ್ ತುಂಬ ದೊಡ್ಡದಾಗಿರುವಂಥ ಸ್ಮಾರ್ಟ್ಫೋನ್ ಅಂತ ನನಗೆ ಕೈಯಲ್ಲಿ ಫೀಲ್ ಆಯಿತು. ತುಂಬ ಉದ್ದನೇ ಸೈಜ್ನ ನೋಡ್ತಾ ಇದ್ವಿ. ನಾರ್ಮಲ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಡಿಸ್ಪ್ಲೇ ಉದ್ದ ಆಗಿದೆ ಅಂತ ಹೇಳ್ಕೋಬೋದು. ಅಷ್ಟೇ ಲೈಟ್ ವೇಟ್ ಕೂಡ ಇದೆ. ಹಿಂದಿನ ಭಾಗ ಟೆಕ್ಸ್ಚರ್ ಡಿಸೈನೊಂದಿಗೆ ಸನ್ರೈಸ್ನ ಡಿಸೈನ್ ನೋಡ್ತಾ ಇದ್ವಿ. ಇದರಲ್ಲಿ ನಿಮಗೆ ಬ್ಲೂ ಮತ್ತು ರೆಡ್ 2 ಆಪ್ಷನ್ಸ್ಗಳು ಸಿಗುತ್ತೆ. ನಾನು ಬ್ಲೂನ ಚೂಸ್ ಮಾಡ್ಕೊಂಡಿದ್ದೀನಿ. ಈ ಟೆಕ್ಸ್ಚರ್ ಡಿಸೈನ್ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು. ನಾರ್ಮಲಿ ನಾವು ಪಾಲಿಕಾರ್ಬೊನೇಟ್ ಪ್ಯಾಕಿಂಗ್ ನೋಡ್ತೀವಿ, ಅದಕ್ಕಿಂತ ಸ್ವಲ್ಪ ಡಿಸೈನ್ ಚೆನ್ನಾಗಿದೆ ಅಂತ ಹೇಳ್ಕೋಬೋದು. ಕೈಯಲ್ಲಿ ತುಂಬ ದೊಡ್ಡ ಸ್ಮಾರ್ಟ್ಫೋನ್ ಕೈಲಿ ಹಿಡಿದೀನಿ ಅನ್ಸುತ್ತೆ. 7,000 ಫೋನ್ ಇದೆ ಅಂತ ಅನಿಸೋದೇ ಇಲ್ಲ. ಇನ್ನು ಕೆಳಗಡೆ ಮೈಕ್ರೋ USB ಪಿನ್ನ ಕೊಡ್ತಿದ್ರೆ ಇದ್ರ ಜಾಗದಲ್ಲಿ ಏನಾದರೂ ಸಿ ಪೋರ್ಟ್ನ ಕೊಡ್ತಿದ್ರು, ಇದೊಂದು ಕಮ್ಮಿ ಇದೆ ಅಂತ ಎಲ್ಲೋ ಅನಿಸುತ್ತೆ. ಬಟ್ ಸಿ ಪೋರ್ಟ್ ಏನಾದರೂ ಇರ್ತಿತ್ತಪ್ಪ ಅಂದರೆ 11,000-12,000 ರೂಪಾಯಿಗೆ ಈ ಸ್ಮಾರ್ಟ್ಫೋನ್ ಸಖತ್ ಮಾರ್ಕೆಟಲ್ಲಿ ಹವಾ ಮಾಡ್ತಿತ್ತು. ಸಿಂಗಲ್ ಸೌಂಡ್ 3.5 ಮಾಡ್ಕೊಂಡು ಜಾಕ್ ಮತ್ತೆ ಒಂದು ಮೈಕ್ನ ನೋಡ್ತಾ ಇದ್ವಿ. ಹಿಂದೆ ಡುವಲ್ ಕ್ಯಾಮ್ರಾಗಳನ್ನ ಕೊಡ್ತಾ ಇದ್ದಾರೆ, ಸಿಂಗಲ್ LED ಫ್ಲಾಶ್. ಈಗ ಆಲ್ರೆಡಿ ಮಾರ್ಕೆಟ್ಲಿ ರೆಡ್ಮಿ 8A ಡುವಲ್ನಲ್ಲಿ 2 ಕ್ಯಾಮ್ರಾನ ಕೊಡ್ತಿದ್ದಾರೆ. ಬಟ್ ಅದನ್ನೆಲ್ಲ ಬಿಟ್ಟರೆ ಸಿಂಗಲ್ ಕ್ಯಾಮ್ರಾ ಸ್ಮಾರ್ಟ್ಫೋನ್ಸ್ಗಳನ್ನ ನೋಡ್ತಾ ಇದ್ವಿ, ಅದು 8-9,000 ರೂಪಾಯಿಗೆ. ಖಂಡಿತ ಈ ಸ್ಮಾರ್ಟ್ಫೋನ್ ಈ ಬಜೆಟ್ಗೆ ಡುವಲ್ ಕ್ಯಾಮ್ರಾದೊಂದಿಗೆ ಬರ್ತಾ ಇದೆ, ತುಂಬ ಇಂಟ್ರೆಸ್ಟಿಂಗ್. ಡೆಡಿಕೇಟ್ ಸ್ಲಾಟ್ನ ಕೊಡ್ತಾ ಇದ್ದಾರೆ, ಮತ್ತು ವಾಲ್ಯೂಮ್ ರಾಕರ್ ಕೀಸ್, ಮತ್ತು ರೈಟ್ ಸೈಡ್ಗೆ ಲಾಕ್ ಈ ಫೋನ್ನ ಒಳಗಡೆ ಇದೆ. ಆಯಿತಾ, ಟಚ್ ಮಾಡಬೇಕಾದ್ರೆ ಸ್ವಲ್ಪ ಹೆವಿ ಫೀಲ್ ಆಗಲ್ಲ, ಬಟ್ ನೀವು ಸ್ಮೂತ್ ಆಗಿದ್ರೆ ಟಚಸ್ ಮಾಡ್ಕೋಬೋದು. ಇಲ್ಲಿ ಬಟನ್ ಇದೆ ಅಂತ ಒಂದೊಂದು ಸರ್ತಿ ಗೊತ್ತು ಆಗಲ್ಲ ಅನ್ಕೋತಾ ಇದ್ದೀನಿ. ಓವರ್ಆಲ್ ಈ ಸ್ಮಾರ್ಟ್ಫೋನ್ ಈ ಬಜೆಟ್ಗೆ ತುಂಬ ಒಂದು ಬೆಸ್ಟ್ ಅನ್ನೋದಕ್ಕಿಂತ ಚೆನ್ನಾಗಿರುವಂಥ ಬಿಲ್ಡ್ ಕ್ವಾಲಿಟಿ ಮತ್ತು ಇದರ ಓವರ್ ವ್ಯೂನ ನಾವು ನೋಡ್ತಾ ಇದ್ವಿ. ಕೈಯಲ್ಲಿ ಒಂದು ದೊಡ್ಡ ಫೋನ್ ಹಿಡಿದೀನಿ ಅಂತ ಫೀಲ್ ಆಗುತ್ತೆ. ಇನ್ನು ಈ ಸ್ಮಾರ್ಟ್ಫೋನ್ನ ಕಳೆದ 2-3 ದಿವಸಗಳಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಪಬ್ಜಿ ಆಡಿದ್ದೀನಿ, ವಾಟ್ಸಪ್, ಫೇಸ್ಬುಕ್ ಎಲ್ಲ ಯೂಸ್ ಮಾಡಿ ಕೊನೆಗಿದ್ರಲ್ಲಿ ಯೂಟ್ಯೂಬ್ ವೀಡಿಯೋಗಳನ್ನ ಕೂಡ ತುಂಬ ನೋಡಿದ್ದೀನಿ. ಯೂಟ್ಯೂಬ್ ವೀಡಿಯೋ ನೋಡಬೇಕಾದ್ರೆ ಇದ್ರ ಬ್ರೈಟರ್ ಡಿಸ್ಪ್ಲೇ ನನಗೆ ಇಷ್ಟ ಆಯಿತು. ಇನ್ನು ನಾವು 10-11,000 ರೂಪಾಯಿಗೆ ಸಿಗ್ತಾ ಇರುವಂಥ ಫುಲ್ HD+ ಡಿಸ್ಪ್ಲೇ ಅಥವಾ ಆಂಬ್ಯುಲೆಟ್ ಪ್ಯಾನಲ್ ನೀವೇನಾದರೂ ಯೂಸ್ ಮಾಡಿದಿರಾ, ಫೋನ್ಸ್ಗಳನ್ನ ಯೂಸ್ ಮಾಡಿದ್ರೆ ಅಂದರೆ ಇದ್ರಲ್ಲಿ ನಿಮ್ಗೆ ಖಂಡಿತ ವೀಡಿಯೋ ನೋಡಬೇಕಾದ್ರೆ ಫೀಲ್ ಹಾಗೆ ಆಗುತ್ತೆ. ಬಟ್ ನಾರ್ಮಲಿ HD ಡಿಸ್ಪ್ಲೇ ನಾನು ರೆಡ್ಮಿ 8 ಏನೆಲ್ಲ ಯೂಸ್ ಮಾಡಿದ್ದೀನಿ ಅದಕ್ಕಿಂತ 100% ಶೋರ್ ಇದ್ದೀನಿ ಬ್ರೈಟರ್ ಮತ್ತು ಒಂದು ಒಳ್ಳೆ ಕಲರ್ಸ್ಗಳನ್ನ ನಾವು ರಿಯಲ್ಮಿ C3 ನೋಡ್ತಾ ಇದ್ವಿ. ಈ ಫೀಚರ್ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಈ ಸ್ಮಾರ್ಟ್ಫೋನ್ನ ಡಿಸ್ಪ್ಲೇ ತುಂಬ ದೊಡ್ಡದಾಗಿರೋದ್ರಿಂದ ನೀವು ಪಬ್ಜಿ ಆಡಬೇಕಾದ್ರೆ ಅಥವಾ ಈ ಫೋನ್ನ ನೀವು ವೀಡಿಯೋ ನೋಡಬೇಕಾದ್ರೆ ಆ ಫೋನ್ಸ್ಗಳಿಗಿಂತ ಇಂಟ್ರೆಸ್ಟಿಂಗ್ ನಿಮಗೆ ಇಲ್ಲಿ ಇರುತ್ತೆ. ಇಲ್ಲಿ ಎಂಟರ್ಟೈನ್ಮೆಂಟ್ ತುಂಬಾ ಇದೆ. 6.52 inches ಇರುವ HD+ ಪ್ಯಾನಲ್ನ ನೋಡ್ತಾ ಇದ್ವಿ. ಕಲರ್ಸ್ಗಳು ಮತ್ತು ಬ್ರೈಟರ್ ಡಿಸ್ಪ್ಲೇ ಇದೆ ಕಂಪೇರ್ ಟು ಬೇರೆ HD+ಗಿಂತ ಒಂದು ಒಳ್ಳೆ ಡಿಸ್ಪ್ಲೇನ ನಾವು ಈ ಫೋನಲ್ಲಿ ನೋಡ್ತಾ ಇದ್ವಿ. ಡಿಸ್ಪ್ಲೇ ಕೂಡ ಈ ಬೆಲೆಗೆ ಸಖತ್ ಆಗಿದೆ ಅಂತ ನನಗೆ ಅನಿಸುತ್ತೆ. ಇದು ಈ ಸ್ಮಾರ್ಟ್ಫೋನ್ ಔಟ್ ಆಫ್ ದಿ ಬಾಕ್ಸ್ Android 10 ಒಳಗೊಂಡು ಬರ್ತಾ ಇದೆ, ಅದು ರಿಯಲ್ಮಿ ಹೊಸ UI ಒಂದಿಗೆ. ಖಂಡಿತ ಫ್ರೆಂಡ್ಸ್, ರಿಯಲ್ಮಿ XT ಮತ್ತು ಕೆಲವೊಂದು ರಿಯಲ್ಮಿ ಸ್ಮಾರ್ಟ್ಫೋನ್ಸ್ಗಳಲ್ಲಿ ಇನ್ನೂ ರಿಯಲ್ಮಿ UI ಅವರಿಗೆ ಅಪ್ಡೇಟ್ ಸಿಕ್ಕಿಲ್ಲ. ಬಟ್ ಈ 7,000 ರೂಪಾಯಿ ಫೋನಲ್ಲಿ ಅಪ್ಡೇಟ್ ಸಿಕ್ಕಿದೆ. ಇನ್ನು 20,000 ರೂಪಾಯಿ ಅಥವಾ 25,000 ರೂಪಾಯಿ ಸ್ಮಾರ್ಟ್ಫೋನ್ಸ್ಗಳಲ್ಲಿ Android 10 ನೋಡೋಕೆ ಸಿಗ್ತಿಲ್ಲ, ಬಟ್ ಈ ಫೋನಲ್ಲಿ ನೋಡೋಕೆ ಸಿಗ್ತಾ ಇದೆ. ಖಂಡಿತ ಈ ಫೀಚರ್ ನನಗೆ ತುಂಬ ಇಷ್ಟ ಆಯಿತು. ರಿಯಲ್ಮಿನವರು ಈ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಅದು ಸಾಫ್ಟ್ವೇರಲ್ಲಿ ಅಂತ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಈ ಸ್ಮಾರ್ಟ್ಫೋನ್ 5,000 mAh ಬ್ಯಾಟ್ರಿಯೊಂದಿಗೆ 10W ಪವರ್ ಅಡಾಪ್ಟರ್ ತೊಗೊಂಡು ಬರ್ತಿದ್ದಾರೆ. ನನಗೊಂದು ಮಿಸ್ಸಿಂಗ್ ಈ ಫೋನಲ್ಲಿ ಅನ್ಸಿದ್ರೆ ಅದು ಫಾಸ್ಟ್ ಚಾರ್ಜಿಂಗ್ ಹೊಂದಿರಬೇಕಾಗಿತ್ತು. ಅಟ್ ಲೀಸ್ಟ್ ಸಿ ಪೋರ್ಟ್ ಕೊಡ್ತಿದ್ರೆ ಫಾಸ್ಟ್ ಚಾರ್ಜಿಂಗ್ ಸ್ವಲ್ಪ ಆದರೂ ಸಿಕ್ತಿತ್ತು. ಬಟ್ 10W ಕೊಡ್ತಾ ಇದ್ರೆ ನಾರ್ಮಲಿ ನೀವೆಲ್ಲ 7,000-8,000 ರೂಪಾಯಿನಲ್ಲಿ 6-7W ಪವರ್ ಅಡಾಪ್ಟರ್ ನೋಡ್ತೀವಿ. ಬಟ್ ಇದರಲ್ಲಿ 10W ಕೊಡ್ತಾ ಇದ್ರೆ ಈ ಬಜೆಟ್ಗೆ ಇದು ಓಕೆ ಅಂತ ಹೇಳ್ಕೋಬಹುದು. ಇನ್ನು ಫ್ರೆಂಡ್ಸ್, ಈ ಸ್ಮಾರ್ಟ್ಫೋನ್ನ ನನ್ನ ಮೇನ್ ರೀಸನ್ ಏನಕ್ಕೆ ನಿಮಗೆ ಕೊಂಡ್ಕೊಳ್ಳೋಕ್ಕೆ ಹೇಳ್ತಿದ್ದೀನಿ, ಸಜೆಸ್ಟ್ ಮಾಡ್ತೀನಿ ಅಂದರೆ ಈ ಸ್ಮಾರ್ಟ್ಫೋನ್ನ ಪ್ರೊಸೆಸರ್ ಈ ಬೆಲೆಗೆ ತುಂಬ ಒಂದು ಒಳ್ಳೆ ಪ್ರೊಸೆಸರ್ ಇದೆ ಅಂತ ಹೇಳ್ಕೋಬೋದು. ಕಾರ್ಟೆಕ್ಸ್ A55 ಕೋರ್ಸೊಂದಿಗೆ ಮೀಡಿಯಾಟೆಕ್ನ Helio G70 ಪ್ರೊಸೆಸರ್ನ ನೋಡ್ತಾ ಇದ್ವಿ. ಈ ಸ್ಮಾರ್ಟ್ಫೋನ್ Redmi Note 8 Snapdragon 865 ಇದಕ್ಕಿಂತ 3,500 ರೂಪಾಯಿ ಜಾಸ್ತಿ ಇರುವಂಥ ಪ್ರೊಸೆಸರ್ನ ಇದು ಹಿಂದೆ ಆಗ್ತಾ ಇದೆ ಗೇಮಿಂಗ್ನಲ್ಲಿ ಮತ್ತು ಪರ್ಫಾರ್ಮೆನ್ಸಲ್ಲಿ. ಖಂಡಿತ Snapdragon 665 ಮತ್ತು Helio G70 ಕಂಪೇರ್ ಮಾಡ್ಕೊಂಡ್ವಿ ಅಂದರೆ ಎರಡೂ ಸ್ಮಾರ್ಟ್ಫೋನ್ಸ್ಗಳು 48 ಮೆಗಾಪಿಕ್ಸೆಲ್ನ
ಸಪೋರ್ಟ್ ಮಾಡುತ್ತೆ. ಬಟ್ ಇದು 48 megapixel ಒಂದು ಕ್ಯಾಮ್ರಾಗೆ ಮಾತ್ರ ಸಪೋರ್ಟ್ ಮಾಡುತ್ತೆ, ಬಟ್ 665 ಇದೆ 48+2 megapixel ನೋಡ್ತಾ ಇದ್ವಿ. ಇಷ್ಟರಲ್ಲಿ ಇದರಲ್ಲಿ ಹೈಪರ್ ಗೇಮಿಂಗ್ ಇಂಜನ್ ಅಂತ ಒಂದು ಹೊಸ ಟೆಕ್ನಾಲಜಿನ ನೋಡ್ತಾ ಇದ್ವಿ. ಬಟ್ ಆ ಟೆಕ್ನಾಲಜಿ ನಿಮಗೆ 665 ರೆಡ್ಮಿ ನೋಟ್ 8 ಅಲ್ಲಿ ಸಿಗಲ್ಲ. ರೆಡ್ಮಿ ನೋಟ್ 8ಗೆ ಮತ್ತೆ ನಾವೇನಾದರೂ ಇದಕ್ಕೆ ಪ್ರೊಸೆಸರ್ಗೆ ಕಂಪೇರ್ ಮಾಡ್ಕೊಂಡು ಅಂದರೆ ಇದ್ರ ಜಿ ಪಿ ಯು ಮತ್ತು ಇದ್ರ ಸಿ ಪಿ ಯು ತುಂಬ ಇಂಪ್ರೂವ್ ರ್ಯಾಂಕಿಂಗ್ನ ನಾವು ನೋಡಿದ್ವಿ, ಜಾಸ್ತಿ ಬೆಟರ್ ರ್ಯಾಂಕಿಂಗ್ನ ನಾವು ಈ ಫೋನಲ್ಲಿ ನೋಡ್ತಾ ಇದ್ವಿ. ಅಷ್ಟೇ ಗೇಮಿಂಗ್ ಟೆಸ್ಟ್ನ ಕೆಲವೊಂದೊಂದು ವೀಡಿಯೋಗಳು ನೋಡಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ಅದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ನಿಮಗೆ ಈ ಫೋನಲ್ಲಿ ಸಿಗುತ್ತೆ. 12-13,000 ರೂಪಾಯಿ ನೀಡುವ ಫೋನ್ಸ್ಗಳಿಗೆ ಕೂಡ ಇದು ಕಾಂಪಿಟೇಟ್ ಕೊಡ್ತಾ ಇದೆ ಕೇವಲ 7,000 ರೂಪಾಯಿ ಬೆಲೆಯಲ್ಲಿ. ಇದು ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ನನಗನ್ನಿಸ್ತು. ಇನ್ನು ಈ ಸ್ಮಾರ್ಟ್ ಫೋನ್ 12+2 megapixel ಡುವಲ್ ರಿಯರ್ ಕ್ಯಾಮ್ರಾ ಒಳಗೊಂಡು ಬರ್ತಾ ಇದೆ. ನಾನು ಇದರಲ್ಲಿ ತುಂಬ ಫೋಟೋಗಳನ್ನ ತೆಗೆದಿದ್ದೀನಿ, ನೀವಿಲ್ಲಿ ಸ್ಯಾಂಪಲ್ಸ್ಗಳನ್ನ ನೋಡ್ಕೋಬಹುದು. ಸ್ಕಿನ್ ಟೋನ್ಸ್ ಎಲ್ಲ ತುಂಬ ಬ್ರೈಟರ್ ಆಗುತ್ತೆ, ಮತ್ತೆ ಈ ಗ್ರೀನ್ ಎಲೆಗಳೆಲ್ಲ ನೋಡ್ತಾ ಇದ್ರೆ ಇದು ಓವರ್ ಸ್ಯಾಚುರೇಟೊಂದಿಗೆ ಜಾಸ್ತಿ ಬ್ರೈಟ್ನೆಸ್ನ ನಮಗೆ ಈ ಫೋಟೋನಲ್ಲಿ ತೋರಿಸ್ಕೊಡ್ತಾ ಇದೆ. ಆಕ್ಚುಲ್ ಆಗಿ ಇದು ಕ್ಲಿಯಾರಿಟಿ ಕೂಡ ಟ್ರೈ ಮಾಡಲ್ಲ, ಬಟ್ ನಾವು ಯಾವಾಗ ಪಿಕ್ಚರ್ಸ್ಗಳನ್ನ ಜೂಮ್ ಮಾಡ್ತೀವಿ ಅವಾಗ ಒಡಿಯಲ್ಲ, ಕ್ಲಿಯರ್ ಆಗಿ ಕಾಣಿಸುತ್ತೆ. ಬಟ್ ಅಷ್ಟೊಂದು ಕ್ಲಿಯಾರಿಟಿ ನಾವು ಈ ಫೋನ್ನಲ್ಲಿ ಎಕ್ಸೆಪ್ಟೇಷನ್ ಇಟ್ಕೊಳ್ಬಾರ್ದು. ಖಂಡಿತ 7,000 ರೂಪಾಯಿ ಕೊಡ್ತಾ ಇದ್ವಿ, ಅದಕ್ಕೆ ಇದು ಓಕೆ ಓಕೆ ಅಂತ ಹೇಳ್ಕೋಬಹುದು. ಇನ್ನು ಮುಂದಿನ ಭಾಗ ಕೂಡ 5 megapixel ಸೆಲ್ಫಿ ಶೂಟರ್ನ ನೋಡ್ತಾ ಇದ್ರೆ ಇಲ್ಲಿ ಕೂಡ ನೀವು ಫೋಟೋಗಳನ್ನ ನೋಡ್ಕೋಬಹುದು. ಓಕೆ ಓಕೆ ಅಂತ ನನಗೆ ಅನ್ಸುತ್ತೆ. ಇನ್ನು ಬೆಸ್ಟ್ ಕ್ಯಾಮ್ರಾ ಬೇಕು ನನಗೆ, ಕ್ಯಾಮ್ರಾ ಮ್ಯಾಟ್ರ್ ಆಗುತ್ತೆ 10,000 ರೂಪಾಯಿ. ಅಂದರೆ ನೀವು ರೆಡ್ಮಿ ನೋಟ್ 8 ಜೊತೆ ಹೋಗ್ಬೋದು, ಅಲ್ಲಿ 464 ವೇರಿಯಂಟ್ ಸಿಗುತ್ತೆ, 18W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಸಿಗುತ್ತೆ, 4000mAh ಬ್ಯಾಟ್ರಿಯೊಂದಿಗೆ ಆ ಸ್ಮಾರ್ಟ್ಫೋನಲ್ಲಿ ಫುಲ್ HD+ ಇದಕ್ಕಿಂತ ಕ್ಲಿಯರ್ ಆಗಿರುವಂಥ ಒಂದು ಒಳ್ಳೆ ಡಿಸ್ಪ್ಲೇನ ನೋಡ್ತೀವಿ. ಬಟ್ ಇದಕ್ಕಿಂತ 3,500 ರೂಪಾಯಿ ಜಾಸ್ತಿ ನಾವಲ್ಲಿ ಕೊಡ್ತಾ ಇದ್ವಿ. ಖಂಡಿತ ನೀವು 10,000 ರೂಪಾಯಿ ಹುಡುಕ್ತಿದ್ರೆ ಅಂದರೆ ಒಂದು ರೆಡ್ಮಿ ನೋಟ್ 8 ಮತ್ತು ಒಂದು ಒಳ್ಳೆ ಗೇಮಿಂಗ್ ಪ್ರೊಸೆಸರ್, ಒಂದು ಒಳ್ಳೆ ಗೇಮ್ ಆಡುವಂಥ ದೊಡ್ಡ ಡಿಸ್ಪ್ಲೇ, ದೊಡ್ಡ ಬ್ಯಾಟ್ರಿಯೊಂದಿಗೆ ಅಂದರೆ ಖಂಡಿತ ನೀವು ರಿಯಲ್ಮಿ C3 ಜೊತೆ ಹೋಗ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಇತ್ತು ಅನ್ಕೋತಾ ಇದ್ದೀನಿ. ಆಯ್ತಾ, ಕ್ಲಿಯರಾಗಿ ನಾವು ಯೂಸ್ ಮಾಡಿ ಆನ್ ಪೇಪರ್ ಹೊಡೆದ್ಕಿಂತ ಯೂಸ್ ಮಾಡಿ ತಿಳಿಸ್ಕೊಟ್ರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ, ನನಗೂ ತುಂಬ ಹ್ಯಾಪಿ ಫೀಲ್ ಆಯಿತು. ಖಂಡಿತ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಚೆನ್ನಾಗಿ ಹೊಸದಾಗಿ ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬಿಡಿ. ಸಿಗೋಣ ಮತ್ತೆ ನಮ್ಮ ಮುಂದಿನ ವೀಡಿಯೋ ಅಲ್ಲಿ. ಎಲ್ಲರಿಗೂ ಟೇಕ್ ಕೇರ್ ಗೈಸ್, ಸೀ ಯು ನೆಕ್ಸ್ಟ್.